ವಿಧಾನಗಳನ್ನು ಪುರೋಹಿತರು ನೆರವೇರಿಸ್ತಿದ್ದಾರೆ. ಅವರ ಪುತ್ರ ಚರಣ್, ಅವರ ಪುತ್ರಿ, ಅವರ ಕುಟುಂಬಸ್ಥರು, ಅವರೆಲ್ಲರೂ ಕೂಡ ಇದ್ದಾರೆ. ಇದು ಚೆನ್ನೈನ ತಾಮರೈಪಾಕಂನಲ್ಲಿರುವಂಥ ಎಸ್ ಪಿ ಬಿ ಅವರ ಫಾರ್ಮ್ ಹೌಸ್. ಅಂತಿಮ ದರ್ಶನ ವ್ಯವಸ್ಥೆ ಆಗಿತ್ತು, ತದನಂತರದಲ್ಲಿ ಅಂತಿಮ ವಿಧಿವಿಧಾನಗಳು ಶುರುವಾಯಿತು. ಇದೀಗ ಕೊನೆಯದಾಗಿ ಅವರ ಕುಟುಂಬ ವರ್ಗದವರಿಗೆ ಅವರ ಮುಖ ನೋಡ್ಕೊಳ್ಳೋಕ್ಕೆ ಒಂದಷ್ಟು ಅನುಮತಿ, ಹಾಗಾಗಿಯೇ ಅವರೆಲ್ಲರೂ ಕೂಡ ಬಂದು ನಮಸ್ಕಾರ ಮಾಡಿ, ಎಸ್ ಪಿ ಶೈಲಜಾ, ನಮಗೆ ಗೊತ್ತಿರೋ ಹಾಗೆ ದಕ್ಷಿಣ ಭಾರತದ ಮಗದೊಬ್ಬ ಗಾಯಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಹೋದರಿ, ಅವರ ಪುತ್ರ ಚರಣ್, ಕನ್ನಡದಲ್ಲೂ ಕೂಡ ನಟ, ಹೌದು, ಆ್ಯಕ್ಟ್ ಮಾಡಿದರು, ಆದರೆ ಭವಿಷ್ಯವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ನಿಜ, ಮಗದೊಂದು ಕಡೆ ಅವರ ಪುತ್ರಿ ಪಲ್ಲವಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಬಿ ಅವರ ಪುತ್ರ ಚರಣ್ ಅಂತಿಮ ವಿಧಿವಿಧಾನವನ್ನು, ತಂದೆಯವರ ಸಂಸ್ಕಾರವನ್ನು ಅವರು ಮಾಡ್ತಿದ್ದಾರೆ, ಅವರೇ ಮಾಡಬೇಕು, ತೆಲುಗು ಬ್ರಾಹ್ಮಣ ಸಂಪ್ರದಾಯದ ಹಾಗೆ ಆ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸ್ತಿದ್ದಾರೆ. ಮಗದೊಂದು ಕಡೆ ತಮಿಳುನಾಡಿನ ಪೊಲೀಸರು, ಅವರ ಸರ್ಕಾರಿ ಗೌರವವನ್ನು ಕೊಡೋದಕ್ಕೆ ಅವರು ಕೂಡ ಸಜ್ಜಾಗಿದ್ದಾರೆ. ಎನಿ ಮೊಮೆಂಟ್, ಕೆಲವೇ ಕ್ಷಣ, ಏಕೆಂದರೆ ಈಗಾಗಲೇ ಎಲ್ಲ ವಿಧಿವಿಧಾನಗಳು ಮುಗ್ದಂಗೆ ಕಾಣಿಸ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಆ ಎಲ್ಲ ಸಂಸ್ಕಾರದ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನೆರವೇರಿಸಿದ್ದಾರೆ. ಇನ್ನೇನಿದ್ರು ಕೂಡ, ಹಾಂ, ಇದು ಅವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಕ್ಷಣ ಅದು. ಸೊ ಹಾಗಾಗಿ ಅಲ್ಲೆಲ್ಲವೂ ಕೂಡ ಅವರು ಕೂಡ ಸಜ್ಜಾಗಿದ್ದಾರೆ. ಮೇ ಬಿ ಇನ್ನೊಂದು 15-20 ನಿಮಿಷ ಆ ಎಲ್ಲವೂ ವಿಧಿವಿಧಾನಗಳು ಕೂಡ ಅಲ್ಲಿ ನೆರವೇರುತ್ತೆ ಅಂತ ಅನಿಸುತ್ತೆ. ತಾಮರೈಪಾಕಂ ಎಸ್ ಪಿ ಬಿ ಅವರ ಫಾರ್ಮ್ ಹೌಸ್, 6 ದಶಕಗಳ ಕಾಲ ಇಡೀ ಭಾರತೀಯ ಸಂಗೀತ ಲೋಕವನ್ನಾಳಿದಂಥ ಒಬ್ಬ ದಿಗ್ಗಜ, 16 ಭಾಷೆಗಳ ಹಾಡು, ಅದರಲ್ಲಿ 6 ಭಾಷೆಗಳ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿಯ ಗೌರವ, ಪ್ರತಿಷ್ಠಿತ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಯ ಮಾನ್ಯತೆ, ಅದರಲ್ಲೂ ಕೂಡ ದಕ್ಷಿಣ ಭಾರತದ, ಹುಟ್ಟಿದ್ದು ತೆಲುಗುನಾಡಿನಲ್ಲಿ, ಅವರ ಜೀವನ ಕಂಡುಕೊಂಡಿದ್ದು ತಮಿಳಿನಲ್ಲಿ, ಆದರೆ ಅವರ ಹೃದಯ ಬಯಸಿದ್ದು ಯಾವಾಗಲೂ ಕೂಡ ಕನ್ನಡದ ನೆಲ. ಅದನ್ನು ಅವರು ತೆಲುಗುನಾಡಲ್ಲಿ ನಿಂತ್ಕೊಂಡಾಗಲೂ ಹೇಳಿದವರೆ, ತಮಿಳಿನ ವೇದಿಕೆಯಲ್ಲಿ ನಿಂತಾಗಲೂ ಹೇಳಿದವರೆ, ಯಾವುದೇ ದೇಶ ವಿದೇಶದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಾಗಲೂ ಕೂಡ ಇದೇ ಮಾತು ಹೇಳಿದವರು. ಸೊ ಹಾಗಾಗಿ ಕನ್ನಡಿಗರು, ಕನ್ನಡದ ಹಾಡುಗಳು, ಕನ್ನಡ ಅಭಿಮಾನಿಗಳವ್ರನ್ನ ಬೆಳೆಸಿದ ರೀತಿ ಎಲ್ಲವನ್ನೂ ಸದಾ ನೆನಪಿಸ್ಕೊಳ್ತಾರೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ಬಹುಶಃ ಗೊತ್ತಿಲ್ಲ ನನಗೆ, ಪಿ ಬಿ ಶ್ರೀನಿವಾಸ್ ಅವ್ರು ನೆನಪಿಸ್ಕೋತಾರೆ ಅಂದ್ಕೊಂಡಿದ್ದೀನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಗಾಯಕರಾಗಿ ಬರುವುದಕ್ಕೆ ಮುಂಚೆ, ಅಂದರೆ ಪ್ರತಿ ಹಾಡು ಎಸ್ ಪಿ ಬಿ ಅವರೇ ಹಾಡಬೇಕು ಅನ್ನುವುದಕ್ಕೆ ಮುಂಚೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಪಿ ಬಿ ಶ್ರೀನಿವಾಸ್ ಒಬ್ಬ ದೊಡ್ಡ ಹೆಸರುವಾಸಿಯಾದಂಥ ಒಬ್ಬ ಕಲಾವಿದರಿದ್ದರು, ಅಫ್ಕೋರ್ಸ್ ಇಲ್ಲ ಅಂತಲ್ಲ. ತದನಂತರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಟ್ರೆಂಡ್ ಕಡಿಮೆ ಆಗ್ತಾ ಹೋಗುತ್ತೆ, ಎಸ್ ಪಿ ಬಿ ಅವರ ಟ್ರೆಂಡ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ, ಆ ಗ್ರಾಫ್ನ ಎಲ್ಲರೂ ಕೂಡ ಗಮನಿಸ್ತಾರೆ. ಇದನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಗಮನಿಸ್ತಾರೆ, ಬೇರೆ ಯಾರು ಅಲ್ಲ ಹಂಗೆ ನೋಡೋಕ್ಕೋದ್ರೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ನನ್ಗೆ ಯಾರೊಬ್ರು ಹೇಳ್ತಿದ್ರು, ಒಂದು ಸ್ಟುಡಿಯೋ, ಆ ಸ್ಟುಡಿಯೋಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಕ್ಕೆ ಬರ್ತಾರೆ, ಅಲ್ಲೇ ಪಿ ಬಿ ಶ್ರೀನಿವಾಸ್ ಹಾಡು ಕೂಡ ಒಂದೇ ಸಿನಿಮಾಗಿದೆ, ಆ ಸಿನಿಮಾದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಮೊದಲೇ ಬಂದು ರೆಡಿಯಾಗಿರ್ತಾರೆ, ಅವರು ಹಾಡ್ತಾರೆ, ಪಿ ಬಿ ಶ್ರೀನಿವಾಸ್ ಹಾಡಿದ ನಂತರದಲ್ಲಿ ಅವರು ಆ ಕಡೆ ಹೋಗ್ತಾರೆ, ತದನಂತರ ಎಸ್ ಪಿ ಬಿ ಅವರು ಬರ್ತಾರೆ, ಅದೇ ಸಿನಿಮಾದ ಮಗದೊಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡ್ತಾರೆ, ಆ ಹಾಡು ತುಂಬ ಇಷ್ಟ ಆಗುತ್ತೆ ಪ್ರೊಡ್ಯೂಸರ್ಗೆ. ಅದಾದಮೇಲೆ ಎಸ್ ಪಿ ಬಿ ಅವ್ರ ಹತ್ರ ಬಂದು ಅದೇ ನಿರ್ಮಾಪಕರು, ಸರ್ ಈ ಸಿನಿಮಾದಲ್ಲಿ ಇನ್ನೊಂದು ಹಾಡಿದೆ, ಆ ಹಾಡನ್ನು ದಯವಿಟ್ಟು ನೀವೇ ಹಾಡಬೇಕು ಅಂತ. ಆಗ ಎಸ್ ಪಿ ಬಿ ಅವ್ರು ಕೇಳ್ತಾರೆ, ಇಲ್ವಲ್ಲ, ಸ್ಕೆಡ್ಯೂಲಲ್ಲಿ ಆ ಹಾಡು ಇರಲಿಲ್ವಲ್ಲ, ಯಾಕೆ, ಆ ಹಾಡು ಯಾರು ಹಾಡಿದಾರೆ ಈಗ ಅಂತ ಕೇಳ್ತಾರೆ. ಅದಕ್ಕೆ ನಿರ್ಮಾಪಕರು ಹೇಳ್ತಾರೆ, ಅದನ್ನೀಗಾಗಲೇ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಆದರೆ ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ ಸರ್, ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀವಿ ಅಂತಾರೆ. ಆಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳ್ತಾರೆ, ಈಗೇನಾದರೂ ನೀವು ಪಿ ಬಿ ಶ್ರೀನಿವಾಸ್ ಅವರ ಹಾಡನ್ನು ಇಟ್ಕೊಳ್ಳದೆ ನನ್ನ ಕೈಯಲ್ಲಿ ಹಾಡಿಸೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಅವ್ರ ಹಾಡನ್ನು ನೀವು ಇಟ್ಕೊಳ್ಳದೆ ಹೋದರೆ
ನಾನು ಹಾಡಿದ ಈ ಹಾಡನ್ನು ಕೂಡ ಎರೇಸ್ ಮಾಡಿ ಹೋಗ್ತೀನಿ ನಾನು ಈ ಸ್ಟುಡಿಯೋಯಿಂದ ಅಂತಾರೆ. ಅಂದರೆ ಕೆನ್ ಇಮ್ಯಾಜಿನ್, ಒಬ್ಬ ಗಾಯಕ ಬೆಳೆದ ಮೇಲೆ ಮಗದೊಬ್ಬ ದಿಗ್ಗಜ ಗಾಯಕನಿಗೆ ಅವರು ಕೊಡುವಂಥ ಗೌರವ ಇದೆಯಲ್ಲ, ಒಂದು ರೆಸ್ಪೆಕ್ಟ್ ಇದೆಯಲ್ಲ, ಇನ್ಯಾರು ಎಸ್ ಪಿ ಬಿ ಅವರ ಈ ಗುಣ ನಿಜವಾಗ ಅತ್ಯದ್ಭುತವಾದಂಥ ಗುಣ. ತಕ್ಷಣ ಗೊತ್ತಾಗುತ್ತೆ ಅವ್ರಿಗೆ, ಪಿ ಬಿ ಶ್ರೀನಿವಾಸ್ ಅವ್ರ ಹಾಡಲ್ಲಿ ಕೂತಿದ್ದಾರೆ, ನಾನು ನೋಡಿಲ್ಲ ಅವ್ರನ್ನ, ನಾನು ಈ ಕಡೆ ಹಾಡ್ತಿದ್ದೀನಿ ಅಂತ ಇಮಿಡಿಯೇಟಾಗಿ ಹೋಗ್ತಾರೆ. ಪಿ ಬಿ ಶ್ರೀನಿವಾಸ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಉಭಯ ಕುಶಲೋಪರಿ ಮಾತಾಡ್ತಾರೆ, ಆ ಸಿನಿಮಾದ ನಿರ್ಮಾಪಕರಿಗೆ ವಾರ್ನಿಂಗ್ ಮಾಡ್ತಾರೆ ಪಿ ಬಿ ಎಸ್ ಅವರ ಹಾಡನ್ನು ಉಳಿಸ್ಕೋಬೇಕು ಅಂತ. ಆ ಸಿನಿಮಾದ ಹಾಡು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದು ಅತ್ಯದ್ಭುತವಾಗಿ ಫೇಮಸ್ ಆಗುತ್ತೆ. ನೋ, ದಟ್ಸ್ ಎಸ್ ಪಿ ಬಿ, ಅನುಮಾನನೇ ಇಲ್ಲ. ಈ ಥರದ ಹಲವಾರು ಪ್ರಕರಣಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕನ್ನಡಿಗಳಿವೆಲ್ಲವೂ ಕೂಡ, ಅದು ಪೇಮೆಂಟ್ ವಿಚಾರ ಆಗಿರಲಿ, ಹಾಡುವ ಪ್ರಕ್ರಿಯೆ ಆಗಿರಲಿ, ಅಥವಾ ಯಾರೊಬ್ಬ ಹಾಡು ಗೀತ ರಚನಾಕಾರ ಒಬ್ಬ ಯಂಗ್ಸ್ಟರ್ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಹಾಡು ಬರೆದಿದೆಯಪ್ಪ ಅಂತ ಅವ್ರನ್ನ ಕರೆಸಿ ಸ್ಟುಡಿಯೋದಲ್ಲಿ ಬೆಂತಟ್ಟೋ ಕೆಲಸ ಆಗಿರಲಿ, ಇವೆಲ್ಲವೂ ಕೂಡ ಎಸ್ ಪಿ ಬಿ ಅವರೇ ಮಾಡೋಕ್ಕೆ ಸಾಧ್ಯ ಅನ್ಸುತ್ತೆ. ಐ ಥಿಂಕ್ ಇದೆಲ್ಲವನ್ನು ಕೇಳಿಸ್ಕೋತಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು ಮತ್ತು ಸಿಂಗರ್ ಗೋಪಿ ಅವರು ಕೂಡ. ಪಿ ಬಿ ಎಸ್ ಸರ್, ನಾನು ಹೇಳಿದ್ದು ಅವ್ರ ವ್ಯಕ್ತಿತ್ವ ಎಂಥದ್ದು ಅನಿಸ್ಬಿಡುತ್ತೆ ತುಂಬ ಜನರಿಗೆ. ಈ ತರದ್ದು ಸುಮಾರು ನೂರಾರು ನಿದರ್ಶನಗಳಿದೆ ಸರ್. ಕೇನು ಶೇರ್ ಸರ್, ಆ ಥರದ್ದು ಯಾವುದೋ ಎಸ್ ಪಿ ಬಿ ಅವರ ವ್ಯಕ್ತಿತ್ವ ಎಲ್ಲರಿಗೂ ವಾವ್ ಅನಿಸಿದ್ದು. ಎಲ್ಲರಿಗೂ ಅಂದ್ರೆ ಅವ್ರಿಗೆ ಫಸ್ಟ್ ತಮ್ ತಪ್ಪು ಏನು ಅಂತ ಅರ್ಥ ಮಾಡ್ಕೋತಿದ್ರು ಸರ್. ತಾವು ಮಿಸ್ಟೇಕ್ ಮಾಡಿದ್ನ ಒಪ್ಕೋತಿದ್ರು. ಯಾವುದೋ ಒಂದು ಶೂಟಿಂಗ್ ಟೈಮಲ್ಲಿ ಕೆಲ ನಾವು ಎದೆ ತುಪ್ಪೆ ಹಾಡನ್ನು ಅವ್ರು ಮೊದಲು ಹಾಡ್ತಿದಾರಲ್ಲ ಸರ್, ಶೂಟಿಂಗ್ ಟೈಮಲ್ಲೂ ಅಕಸ್ಮಾತ್ ಯಾವ ಅವ್ರು ಹಾಡಿದ ಹಾಡಿನಲ್ಲೇ ಒಂದು ಮಿಸ್ಟೇಕ್ ಇದ್ರೆ ಡೈರೆಕ್ಟ್ ಆಗಿ ಹೇಳೋರು ಶ್ರೀನಿವಾಸ್ ಅಲ್ಲದೆ. ನನ್ನ ಕನ್ಸಲ್ಲೇ ಇರ್ತಿದ್ದೆ ಅವಾಗ ಕೇಳೋದು, ಶ್ರೀನಿವಾಸ್ ಅದೊಂದು ಮಿಸ್ ಆಗಿಬಿಟ್ಟಿದೆ ಶ್ರೀನಿವಾಸ್ ಅಂದ್ರೆ, ಅದನ್ನು ದಯವಿಟ್ಟು ನಾನು ಕಳಿಸ್ಕೊಡಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿಸ್ತೀನಿ ಅನ್ನೋದು. ನಾನು ಅನ್ಕೋತೀನಿ, ಏನಪ್ಪ ಇಷ್ಟು ದೊಡ್ಡವರಾಗ್ಬಿಟ್ಟು ಆಡ್ಸೋದು, ನೂರಾರು ಜನ ಆಡಿಯನ್ಸ್ ಎಲ್ಲ ಇದ್ದಾರೆ, ಅವ್ರ ಎದುರಿಗೆ ಹೇಳ್ಕೋತಾರಲ್ಲಪ್ಪ, ಆಮೇಲೆ ನಾನು ಕರೆದ್ಬಿಟ್ಟು ಹೇಳ್ಬೋದಾಗಿತ್ತಲ್ವಾ ಅಂತ ನಾವು ಅನ್ಕೋತಾ ಇದ್ವಿ. ಇವರು ಹೇಳ್ಕೋಬೋದಾಗಿತ್ತಲ್ಲ, ಆಮೇಲೆ ಇವ್ರು ಹೋಗಿ ಎಲ್ಲ ಅವ್ರು ಅಷ್ಟು ಜನ ಎದುರು ಹೇಳ್ತಾರೆ. ಬಟ್ ಅಂದರೆ ದೊಡ್ಡತನ ನೋಡಿ ಅವ್ರದ್ದು, ಅವ್ರ ಮಿಸ್ಟೇಕ್ಸ್ನ ಎಲ್ಲರ ಎದುರುಗಡೆ ಒಪ್ಕೊಂಡು ಅದನ್ನು ಕರೆಕ್ಟ್ ಮಾಡಿ ಕೊಡೋರು. ಅಂಥ ದೊಡ್ಡತನ ಎಷ್ಟು ಜನ ಗಾಯಕರಿಗಿದೆ ಸರ್ ಆ ಥರ, ನನಗೆ ಆ ಥರ ಯಾವುದೇ ಶ್ರುತಿ ಹೋಗಿದೆ ಅಂತ ನಾವಿರಲಿ, ಅದು ರೇರ್. ತುಂಬ ಶ್ರುತಿ ಬಗ್ಗೆ ಅಂತೂ ತುಂಬ ಅವ್ರ ಕಾಳಜಿ ಇತ್ತು, ಶ್ರುತಿ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ. ಅದೆಂಥ ಮಹಾನ್ ಹೋಲ್ಡ್ ಮಾಡ್ತೀನಿ ಪಿ ಬಿ ಸರ್, ಐ ರಿಕ್ವೆಸ್ಟ್ ಬಿಕಾಸ್ ಈ ಕ್ಷಣ ಅಲ್ಲಿ ಪಾರ್ಥಿವ ಶರೀರ ಅಲ್ಲಿಗೆ ಇದೀಗ ಸರ್ಕಾರದ ಗೌರವವನ್ನು ಕೊಡ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಓಕೆ, ತಮಿಳುನಾಡಿನ ಸರ್ಕಾರದ ವತಿಯಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಪಾರ್ಥಿವ ಶರೀರವನ್ನು ಮಲಗಿಸಿದ್ದಾರೆ. ಇದೀಗ ಅವರು ಸರ್ಕಾರಿ ಗೌರವವನ್ನು ಆ ಎಲ್ಲ ಪೊಲೀಸ್ ಬ್ಯಾಂಡ್ ಅವರು ಕೊಡ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಟ್ ಇಡ್ಬಿಟ್ಟು
ಬಿಆರ್ ಫಾರ್ಮ್ ಹೌಸ್ನಲ್ಲಿ ಇದೀಗ ಅವರ ಪಾರ್ಥಿವ ಶರೀರವನ್ನು ಹೊತ್ತು ತಮಿಳುನಾಡು ಸರ್ಕಾರದ ಎಲ್ಲ ಪೊಲೀಸ್ ಬ್ಯಾಂಡ್ನವರೆಲ್ಲ ಕೂಡ ಅಂತಿಮ ವಿಧಿವಿಧಾನ ನೆರವೇರಿಸಿದ ನಂತರದಲ್ಲಿ ಅಂತ್ಯ ಸಂಸ್ಕಾರ ನಡೀಬೇಕೀಗ. ಅಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಸರ್ಕಾರಿ ಗೌರವವನ್ನು ಅಲ್ಲೀಗ ಕೊಡೋರಿದ್ದಾರೆ. ಶೈವ ಆರಾಧ್ಯ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ಪೂರೈಸಿದ್ದಾರೆ. ಕುಟುಂಬಸ್ಥರಿಂದ ಪಾರ್ಥಿವ ಶರೀರಕ್ಕೂ ಕೂಡ ಪೂಜೆ ಆಗಿದೆ. ಅವರ ಪುತ್ರ ಎಸ್ ಪಿ ಚರಣ್, ಅವರ ಪುತ್ರಿ ಮತ್ತು ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಇದೀಗ ಅವರ ಪಾರ್ಥಿವ ಶರೀರವನ್ನು ಹೊತ್ತು ಅಲ್ಲಿ ಅಂತ್ಯಕ್ರಿಯೆ ಮಾಡುವಂತಹ ಸ್ಥಳದತ್ತ ಹೋಗ್ತಾ ಇದ್ದಾರೆ. ಅವರ ಫಾರ್ಮ್ ಹೌಸ್, ಎಸ್ ಪಿ ಬಿ ಅವರ ಫಾರ್ಮ್ ಹೌಸ್ ಅದು ತಾಮರೈಪಾಕಂ. ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು
ನೀವು ಗಮನಿಸ್ತಾ ಇದ್ದೀರಿ. ಕೊರೋನಾದ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ಆಗಿ 50 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಹೋರಾಟ. ಒಂದು ವಾರಕ್ಕೆ ಮುಂಚೆ ಅವ್ರು ಎಲ್ಲರೂ ಅವರು ಹುಷಾರಾದರೂ ಇನ್ನೊಂದು ಸ್ವಲ್ಪ ದಿನ ಅವರು ಚೇತರಿಸ್ಕೊಂಡು ಹೊರಗೆ ಬರ್ತಾರೆ, ಆರಾಮವಾಗಿ ಕೂತು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ತನಕ ಅವ್ರು ಹುಷಾರಾಗಿದ್ದರು. ಆದರೆ ಒಂದು 48 ಗಂಟೆಗಳ ಹಿಂದೆ ಬಿಗಡಾಯಿಸಿದಂಥ ಅವರ ಆರೋಗ್ಯ, ಅದಾಗೊಂದು 48 hours 48 ಗಂಟೆ ಕಳೆಯುತ್ತೆ, ಇನ್ನಿಲ್ಲವಾಗ್ತಾರೆ ಪದ್ಮಶ್ರೀ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ತುಂಬ ಜನರ ಬಹಳ ನೋವು ಈ ಕ್ಷಣಕ್ಕೇನಪ್ಪ ಅಂದರೆ ಕೊನೆಯದಾಗಿ ಮಾತಾಡೋಕೆ ಸಾಧ್ಯ ಆಗಲಿಲ್ಲ, ಕೊನೆಯದಾಗಿ ನೋಡೋಕೆ ಸಾಧ್ಯ ಆಗಲಿಲ್ಲ. ಬದುಕಿದಾಗ ಅವ್ರ ಜೊತೆ ಎಷ್ಟೋ ಕಾರ್ಯಕ್ರಮದಲ್ಲಿ ಓಡಾಡ್ತಿದ್ರು, ಮಾತಾಡ್ತಿದ್ರು, ಸಿಗ್ತಾ ಇದ್ರು, ಆದರೆ ಯಾವುದು ಏನೂ ಆಗಲೇ ಇಲ್ಲ. ಸಡನ್ನಾಗಿ ಮಾರ್ಚಲ್ಲಿ ಕರೋನಾ ಬರುತ್ತೆ, ಲಾಕ್ಡೌನ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಯಾವ ಕಾರ್ಯಕ್ರಮದಲ್ಲೂ ಸಿಗಲ್ಲ, ಎಲ್ಲೂ ಹೋಗಲ್ಲ, ಅವರು ಎಲ್ಲ ಅವ್ರವ್ರ ಮನೇಲಿರ್ತಾರೆ. ಅದಾದಮೇಲೆ ಮತ್ತೆ ನೋಡೋಕೆ ಸಿಗೋದೇ ಇಲ್ವಲ್ಲ ಇವರು ಅಂತ ಆಗೋಗುತ್ತೆ ಅಂತ ಯಾರೂ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆ ಥರದ ಬೆಳವಣಿಗೆ ನಡೆದು ಹೋಗುತ್ತೆ. ಬಹುಶಃ ಅಣ್ಣವ್ರ ಸಿನಿಮಾದ ಹಾಡು ನೆನಪಾಗುತ್ತೆ, ಪ್ರೇಮದ ಕಾಣಿಕೆ ಸಿನಿಮಾ ಹಾಡೋದು. ನಾವು ನೆನೆಸಿದಂತೆ ಬಾಳಲೇನು ನಡೆಯೋದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಬಂದರೂ ಅವನ ಕಾಣಿಕೆ. ವಿಧಿಯಾಟದ ಮುಂದೆ ನಾವೆಲ್ಲರೂ ಕೂಡ ಕೈ ಕಡಬೇಕು. ಮತ್ತು ನಾವೆಲ್ಲರೂ ಬಹಳ ಕುಬ್ಜರೆ, ನಮ್ಮ ಲೆಕ್ಕಾಚಾರ ಬೇರೆ ಆದರೆ ಭಗವಂತನ ಲೆಕ್ಕಾಚಾರನೇ ಬೇರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳಷ್ಟೇ ಇನ್ನೇನಿದ್ರು ಕೂಡ ನಾವು ಬದುಕಿರುವಷ್ಟುಗಳ ಕಾಲ ಅವ್ರ ನೆನಪಂತೂ ಕಾಡ್ತಾನೆ ಇರುತ್ತೆ. ಸಿನಿಮಾ ಹಾಡುಗಳು, ಭಕ್ತಿ ಗೀತೆಗಳು, ಜನಪದ ಹಾಡುಗಳು ಅಥವಾ ಯಾವುದೇ ಪ್ರಾಂತ್ಯದ ಸಾಂಪ್ರದಾಯಿಕ ಗೀತೆಗಳು, ಅದು ಕೊಡವ, ಕೊಂಕಣಿ, ಗುಜರಾತಿ, ಒರಿಸ್ಸಾ, ಒಡಿಯಾ, ಹೇಗೆ ಹೇಗೆ ಮಲಯಾಳಂ, ತೆಲುಗು, ಕನ್ನಡ, ತಮಿಳು, ಸಾವಿರಾರು ಹಾಡುಗಳು, ಅಷ್ಟು ಹಾಡುಗಳ ನಾನಾಗಲೇ ಒಂದು ಪದ ಉಪಯೋಗಿಸಿದೆ, ಅನಭಿಷಕ್ತ ದೊರೆ ಅಂತ. ಅದೆಲ್ಲದಕ್ಕೂ ಒಬ್ಬ ಕಿಂಗ್ ಇದ್ದರೆ ಅದು ಅವರೊಬ್ಬರೇ ಆಗಿರ್ತಾರೆ, ಹಿಂದಾದರೂ ಅಷ್ಟೇ ಮುಂದಾದರೂ ಅಷ್ಟೇ. ಯಾಕೆಂದರೆ ಜೀವಿತ ಅವಧಿಯಲ್ಲಿ ಯಾರೋ ಒಬ್ಬರು ಇಷ್ಟೊಂದು ಹಾಡು ಹಾಡೋದಕ್ಕೆ ಅವಕಾಶಗಳು ಮತ್ತು ಹಾಡ್ತೀವಿ ಅಂದರೂ ಕೂಡ ಸಾಧ್ಯ ಆಗಲ್ವೇನು, ಅಷ್ಟರ ಮಟ್ಟಿಗೆ ಅವರ ಡೆಡಿಕೇಶನ್ ಮತ್ತು ಕಾಲಾವಕಾಶ. ಅದಕ್ಕೆ ತಾನೇ ಹಿ ಈಸ್ ಎ ಲೆಜೆಂಡ್, ಅನುಮಾನನೇ ಇಲ್ಲ ಅದು. ಹಾಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸದಾ ನಮ್ಮೆಲ್ಲರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ವ್ಯಕ್ತಿತ್ವ. ಹಾಡು ಹಾಡನ್ನು ನಾವು ಕೇಳ್ತೀವಿ, ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ಯಾವುದೋ ನಮಗೆ ಬೇಜಾರು ಅಥವಾ ಸಮಾಧಾನ ಬೇಕು ಅಂದಾಗ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ್ವ ಅಂತ ಹಾಡು ಕೇಳೋದಷ್ಟೇ ಅಲ್ಲದೆ ನಮಗೆ ಯಾವಾಗಾದರೂ ಪ್ರೀತಿಯಿಂದ ಬೇಜಾರಾಗಿದ್ದರೆ ಬಂಧನ ಸಿನಿಮಾದ ಹಾಡು ಕೇಳೋದಾದರೆ, ನಮಗೆ ಯಾವಾಗಲಾದರೂ ಪ್ರೀತಿ ಆದರೆ ಯಾವುದೋ ರೊಮ್ಯಾಂಟಿಕ್ ಹಾಡು ಕೇಳೋದಾದರೆ, ನಮ್ಮ ದೇಶಾಭಿಮಾನ ಭಾಷಾಭಿಮಾನ ಇದ್ದಾಗ ನಮಗೆ ಯಾವುದೋ ಅಭಿಮಾನದ ಹಾಡನ್ನು ಕೇಳಬೇಕು ಅನಿಸಿದ್ರು, ಅಥವಾ ಒಂದು ತತ್ವವನ್ನು ಸಾರುವಂಥ ಜೀವನವನ್ನು ಅರ್ಥ ಮಾಡಿಕೊಳ್ಳುವಂಥ ಗೀತೆ ಬೇಕು ಅಂದಾಗ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು ಅನ್ನುವ ಹಾಡನ್ನು ನೆನಪಿಸ್ಕೊಳ್ಳೋದಾದರೆ ಹೆಂಗೆ ಅಂದರೆ, ಎಲ್ಲ ಭಾವನೆಗಳಿಗೆ ಎಲ್ಲ ರಸಗಳಿಗೆ ಜೀವವನ್ನು ತುಂಬುವಂಥ ಹಾಡುಗಳು, ಮತ್ತು ಆಯಾ ಕಲಾವಿದರಿಗೆ ತಕ್ಕ ಹಾಗೆ ಹಾಡಿನ ಮೋಡಿ ಆ ಮಾಡ್ಯುಲೇಷನ್ನ ಮಾಡಿಕೊಳ್ಳುವಂಥ ಪರಿ ಮತ್ತು ಕಲಾವಿದರಿಗೆ ಕೊಡಬೇಕಾದಂಥ ಗೌರವ, ಅದು ಚಿಕ್ಕವರಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ. ಎಸ್ ಪಿ ಬಿ ಅವ್ರ ಮುಂದೆ ಮಗದೊಬ್ಬ ಲೆಜೆಂಡ್ರಿ ಗಾಯಕರು ಬರ್ತಾರೆ ಅಂದರೆ ಅವರು ಕೊಡುವಂಥ ಗೌರವ ಅಷ್ಟೇ ಈಕ್ವಲ್ ಟು ಯಾರೊಬ್ಬ ಯಂಗ್ಸ್ಟರ್ ಆತ ತುಂಬ ಟ್ಯಾಲೆಂಟೆಡ್ಡು ಇದೇ ಥರ ಅಭ್ಯಾಸ ಮಾಡ್ತಿದ್ದಾನೆ ಅಂದಾಗ ಆ ವ್ಯಕ್ತಿಗೆ ಕೊಡುವಂಥ ಗೌರವ ಎಲ್ಲವೂ ಅದೇ ತೂಕದ್ದೆ ಎಸ್ ಪಿ ಬಿ ಅವರ ಮುಂದೆ. ಇದನ್ನು ನಾನು ಎಷ್ಟೋ ಸರಿ ಸಾಕ್ಷೀಕರಿಸಿದ್ದೀನಿ, ನೋಡಿದ್ದೀನಿ, ಹಾಗಾಗಿ ಆ ಫೀಲಲ್ಲಿ ನಾನು ಮಾತಾಡ್ತಿದ್ದೀನಿ. ಅಥವಾ ಹೇಳಿದ್ದು ಕೇಳಿದ್ದು ಅನ್ನೋದಕ್ಕಿಂತ ನಾವೇ ಅದನ್ನು ನೋಡಿ ಅನುಭವಿಸಿದಾಗ ಎಷ್ಟೋ ಸಂದರ್ಭದಲ್ಲಿ ಆ ಚಿಕ್ಕ ಚಿಕ್ಕದ್ದು ಕೂಡ ನಮಗೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ಅದು ಒಬ್ಬ ಮಾತಾಡೋರು, ಯಾರೋ ಟಿ ವಿ ಆ್ಯಂಕರು, ನ್ಯೂಸ್ ರೀಡರು, ಯಾರೋ ರೇಡಿಯೋ ಜಾಕಿ, ಇನ್ಯಾವುದೋ ವೇದಿಕೆ ನಿರೂಪಕರು,
ಅವ್ರನ್ನೂ ಕರೆದು ಅವ್ರಿಗೂ ಕೊಡಬೇಕಾದಂಥ ಕ್ರೆಡಿಟನ್ನು ಕೊಡ್ತಾರೆ ಒಬ್ಬ ಲೆಜೆಂಡ್ರಿ ಅಂದಾಗ ಇದು ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಲೆಟ್ಸ್ ಗೋ ಲೈವ್. ಬಿ ವಿ ಶ್ರೀನಿವಾಸ್ ಅವರು ಮತ್ತು ಸಿಂಗರ್ ಗೋಪಿ ಅವರು ಇಬ್ಬರು ಕೂಡ ಲೈವೇ ಇದ್ದಾರೆ. ಹಲವಾರು ನೆನಪುಗಳು ಅವ್ರನ್ನೂ ಕಾಡ್ತಾ ಇರುತ್ತೆ. ಗೋಪಿ ಸರ್, ಇನ್ಯಾವತ್ತೂ ಅವ್ರು ನಮ್ಮ ಮುಂದೆ ಕಣ್ಣು ಮುಂದೆ ಬರಲ್ಲ, ಅವ್ರು ನೋಡೋಕ್ಕೆ ಸಾಧ್ಯ ಆಗಲ್ಲ, ಇನ್ನವ್ರು ನಮ್ಮ ಜೊತೆ ಇಲ್ಲ ಅನ್ನೋದನ್ನ ಭಾಳ ಕಷ್ಟ ಅರಗಿಸ್ಕೊಳ್ಳೋಕೆ ಸರ್ ಅವು ಎಲ್ಲವೂ ಕೂಡ. ಬಟ್ ನಿಮ್ಮ ಜೀವನದಲ್ಲಿ ಮತ್ತು ಕನ್ನಡ ಲೋಕ ಹೇಗೆ ಹೇಗೆ ಮುಂದಿನ ದಿನದಲ್ಲಿ ಯಾವಾಗಲೂ ನೆನಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ತಲೆಮಾರು ಅಂತ ಅನಿಸುತ್ತೆ ಸರ್ ನಿಮಗೆ? ಸರ್, ಈಗ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಉತ್ತರ ನಾನು ಈಗಾಗಲೇ ನಿಮಗೆ ಬಲವಂತವಾಗಾದರೂ ನಾನೇ ಹೇಳಬೇಕು ಅನ್ನೋ ಪ್ರಶ್ನೆಗೆ ನೀವೇ ಕೇಳಿದ್ದೀರಿ. ಒಂದು ಸಂಘಟನೆ ಆಲಯಂ ಸ್ಟುಡಿಯೋದಲ್ಲಿ ಅಹೋಬಿಲ ನರನಾರಸಿಂಹ ದರ್ಶನ ಕ್ಯಾಸೆಟ್ಟು ನರಸಿಂಹದೇವರ ಹಾಡುಗಳನ್ನ ನಾನು ಎಸ್ ಪಿ ಬಿ ಅವರೇ ಹಾಡಿದ್ವಿ. ನಾನೆಂದೂ ಅವ್ರನ್ನ ಸಾರ್ ಅಂತ ಕರೆದವನಲ್ಲ, ಗುರುಗಳೇ ಗುರುಗಳೇ ಅಂತಲೇ ಕರೀತಿದ್ದಿತ್ತು. ಇದೇ ಬಿ ವಿ ಶ್ರೀನಿವಾಸ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೂತು ನಮ್ಮ ಕೈಲಿ ಆಡಿಸ್ತಾ ಇದ್ದರು. ನಾನು ಅವರೊಂದು ಹಾಡು ಹಾಡಿದ್ರು, ಅವ್ರು ಹಾಡಿದ ಮೇಲೆ ಬಂದು ನಾನು ಎರಡನೇ ಹಾಡು ಹಾಡಿದೆ. ಆಗ ಕರೆದಾಗ ಈ ಸಂಘಟನೆ ನನ್ನ ಜೀವನದಲ್ಲಿ ಎಂದೂ ಮರೆಯಲ್ಲ. ಗೋಪಿ ತೆಲುಗಿನಲ್ಲಿ ಮಾತಾಡಿದ್ರು, ಕನ್ನಡದಲ್ಲೇ ನಾನು ಹೇಳ್ತೀನಿ. ಗೋಪಿ ಬಾಯಿಲ್ಲಿ ಅಂದರು, ಕರೆದ್ರು. ಅಷ್ಟೊತ್ತಿಗೆ ಅವ್ರು ಹಾಡು ಹಾಡುವಾಗ ಕೆಲವೇಕೆಂದರೆ ನೂರಾರು ಹಾಡುಗಳು ನಾನೇ ಬರೆದಿದ್ದೀನಿ. ಎಸ್ ಪಿ ಬಿ ಅವರಾಗಲಿ, ಸುಶೀಲ, ವಾಣಿ ಜಯರಾಮ್, ಶೈಲಜಾ, ಸುಮಿತ್ರಮ್ಮ ಎಲ್ಲರೂ ಹಾಡಿದ್ದಾರೆ ನಾನೇ ಬರೆದಿರೋ ಹಾಡುಗಳನ್ನ. ಸುಮಾರು ಸಿಡಿಗಳು ಅವ್ರ ಕೈಲಿ ನಾವು ಎಲ್ಲ ಸೇರಿ ಮಾಡಿದ್ದೀವಿ. ಬಿ ವಿ ಶ್ರೀನಿವಾಸ ಸುಮಾರು ಒಂದು 10 ಸಿಡಿಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ನಾನು ಅವರು ಹಾಡಿರೋ ಹಾಡುಗಳಿಗೆ. ಆ ಸಂದರ್ಭದಲ್ಲಿ ನನ್ನ ಕರೆದು ಗೋಪಿ ಇಲ್ಲಿ ಬಾಯಿಲಿ ಅಂದರು, ನೋಡು ನಾನು ಹಾಕ್ಕೊಂಡಿರೋ ಈ ಇಯರ್ಫೋನು 25,000 ಹಾಡುಗಳು ಹಾಡಿದ್ದೀನಿ ಎಲ್ಲ ಭಾಷೆಗಳಲ್ಲೂ ಸೇರಿ. ಈ ಈ ಒಂದು ಇಯರ್ಫೋನು ನಿನಗೆ ಕೊಡ್ತಾ ಇದ್ದೀನಿ, ನನ್ನ ಗುರುತಾಗಿ ನೀನು ಇಟ್ಕೊಂಡು. ನಾನು ಕೇಳಲಿಲ್ಲ ಅದನ್ನು, ಯಾತಕ್ಕೆ ಗುರುಗಳಿಗೆ ಈ ಮನಸ್ಸು ಬಂತು ಅಂತ ನನಗೆ ಆಶ್ಚರ್ಯ ಆಯಿತು. ಶ್ರೀನಿವಾಸ ಸರ್ ಸುಮ್ಮನೆ ತಗೊಳ್ಳಿ, ನಿಮ್ಗೆ ಯಾಕೆ ಅವ್ರು ಹೇಳಿದ ಮೇಲೆ ಅಂದು ಕಾಲುಗಳಿಗೆ ನಮಸ್ಕಾರ ಮಾಡಿ ತಗೊಂಡೆ. ಅದನ್ನೇ ತಗೊಂಡು ಬಂದಾದ ಮೇಲೆ ಕೆಲವು ಸಾರಿ ಸ್ಟುಡಿಯೋಗಳಿಗೆ ಹೋದಾಗ ಅದನ್ನೇ ಹಾಕ್ಕೊಂಡು ಆಡಿದ್ದೀನಿ. ನರಸಿಂಹದೇವ್ರದ ಹಾಡುಗಳನ್ನ ಆ ಒಂದು ಇಯರ್ಫೋನ್ ಹಾಕ್ಕೊಂಡೇ ಆಡಿದೆ. ಆ ಸಂಘಟನೆ ನಾನು ಮರೆಯೋಕ್ಕಾಗುತ್ತಾ, ಇವತ್ತು ಮನೇಲಿ ತೆಗೆದಿಟ್ಟಿದ್ದೀನಿ ಅದನ್ನು, ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ. ನಾನು ಬೇರೆ ಎಲ್ಲಿಂದ ಬಂದಿದ್ದರಿಂದ ಹಾಗೆ ಮನಸ್ಸಿಸ್ಕೊಂಡೆ. ಒಂದು ಸಂಘಟನೆ ಅಲ್ಲಿ ಹಾಡ್ತಾ ಇದ್ರೆ ನಾವು ಶ್ರೀನಿವಾಸು ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರೆ ಅವ್ರು ತೆಲುಗಿನಲ್ಲಿ ಅನ್ನೋರು, ಓರಿ ದುರ್ಮಾರ್ಗುಡ ಎನ್ನಿ ಸಂಗತಿಲ್ರ ಪಾಡಿಸ್ತಾವೋ ಸಾಲಿಡಂಡ್ರ ಅನ್ನೋರು ತಮಾಷೆಯಾಗಿ ಬಿಡ್ತಿರ್ಲಿಲ್ಲ ಶ್ರೀನಿವಾಸ. ಅದಕ್ಕೆ ಅವ್ರನ್ನ ಪೆಂಡ್ಯಾಲ ನಾಗೇಶ್ವರ ಅಂತ ಇದ್ದಿತ್ತು. ಸುಶೀಲ ಅವರು ಎಸ್ಪೆಷಲಿ ಅವ್ರನ್ನ ಹಾಗೆ ಕರೀತಾ ಇದ್ರು. ಇನ್ನೊಂದು ಸಂಘಟನೆ, ಹಳೆ ಹೋದ ವರ್ಷ ನಾನು ಶ್ರೀನಿವಾಸು ಓಬೈನವರು ಎಲ್ಲ ಅವ್ರ ಮನೇಲಿ ಇದ್ವಿ, ಊಟ ಮಾಡ್ತಾ ಇದ್ವಿ. ಊಟ ಮಾಡ್ತಿದ್ರೆ ಬಿ ವಿ ಶ್ರೀನಿವಾಸು ಎಲ್ಲರೂ ಹಾಲಲ್ಲಿ ಕುಳಿತಿದ್ರು, ನಾನು ಒಳಗಡೆ ಹೋದೆ. ತುಂಬ ಸಲಿಗೆನೂ ನನಗೆ ತುಂಬ ಬಯಸ್ಕೊಳ್ಳೋದು ನಾನೇ,